ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವೇಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಮುಂದುವರೆದ ಕಾಡಾನೆ ಹಾವಳಿ, ಗಜಪಡೆ ದಾಂಧಲೆಯಿಂದ ಅಪಾರ ಪ್ರಮಾಣದ ಬೆಳೆನಾಶ, ಅರಣ್ಯ ಇಲಾಖೆ ನಿಷ್ಕ್ರಿಯತೆಗೆ ಸಾರ್ವಜನಿಕರ ಬೆಳೆಗಾರರ ತೀವ್ರ ಆಕ್ರೋಶ. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ ಮುಖಂಡರಿಗೆ ಭಯ, ನಾನು ಪತ್ರ ಬರೆದಿದ್ದೇನೆ ಎಂಬ ಹೇಳಿಕೆ ಮೂಲಕ ಜಿಲ್ಲಾ ಮಂತ್ರಿ ರಾಜಣ್ಣನಿಗೆ ರೇವಣ್ಣ ಟಾಂಗ್. ಕೆಎಂಎಫ್ ಅನ್ನ ಲೂಟಿ ಹೊಡೆಯೋರಿಗೆ ಬಿಡೋದಾದ್ರೆ ಬಿಟ್ಟು ಬಿಡ್ಲಿ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಕ್ರೋಶ. ಸಕಲೇಶ್ಪುರ ರಸ್ತೆ ಅಭಿವೃದ್ಧಿಗಾಗಿ ಬೀದಿ ಬದಿ ಅಂಗಡಿಗಳ ತೆರವಿಗೆ ಮುಂದಾದ ಪುರಸಭೆ, ತೆರವುಗೊಳಿಸುವ ಮುನ್ನ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ. ಎಸಿ ಅವರ ಬಳಿ ಅಳಲು ತೋಡಿಕೊಂಡ ಬೀದಿ ಬದಿ ವ್ಯಾಪಾರಿಗಳು. ಬೇಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು ಗಜಪಡೆ ದಾಂಧಲೆಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಬೆಳ್ಳಾವರ, ಮತ್ತಾವರ, ಸುಳಗೋಡು ಗ್ರಾಮಗಳ ಸುತ್ತಮುತ್ತ ಓಡಾಡುತ್ತಿರುವ 15ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡುಗಳು ಬೆಳೆ ನಾಶ ಮಾಡುತ್ತಿವೆ. 16 ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದಿದ್ದ ಮೆಕ್ಕೆಜೋಳ, ಭತ್ತ, ಎಲೆಕೋಸು ನಾಶ ಮಾಡಿರುವ ಕಾಡಾನೆಗಳು ಮತ್ತೆ ಹೊಲದಲ್ಲೇ ಬೀಡು ಬಿಟ್ಟಿರುವಂತೆ ಕಾಣುತ್ತಿದೆ. ಸ್ಥಳದಲ್ಲೇ ಮುಕಾಂ ಹೂಡಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಮೈಕ್ ಮೂಲಕ ಅನೌನ್ಸ್ ಮಾಡುತ್ತಿರುವುದನ್ನ ಕಂಡು ಕಾಡಾನೆಗಳ ದಾಳಿಯಿಂದ ಆತಂಕಗೊಂಡಿರುವ ಸ್ಥಳೀಯರು ಜಮೀನಿಗೆ ಹೋಗದೆ ಕೂಲಿ ಕಾರ್ಮಿಕರ ಜೊತೆ ರಸ್ತೆಯಲ್ಲಿ ನಿಂತಿರುವ ದೃಶ್ಯ ಕಾಣುತ್ತಿದೆ. ಎಚ್ಸಿಎನ್ ನ್ಯೂಸ್, ಬೇಲೂರು. ನಾವು ಯಾರ ಜೊತೆಯಲ್ಲಾದರೂ ಮೈತ್ರಿ ಮಾಡಿಕೊಳ್ತೀವಿ, ಇವರಿಗೇನು ಹೊಟ್ಟೆ ಉರಿ, ಚುನಾವಣೆ ಬಂದಾಗ ನಾವು ಸೀಟ್ ಹಂಚಿಕೆ ಬಗ್ಗೆ ಮಾತನಾಡ್ತೇವೆ, ಮೈತ್ರಿಯಿಂದ ಆಡಳಿತ ಪಕ್ಷಕ್ಕೆ ಭಯ ಶುರುವಾಗಿರಬೇಕು ಎಂದು ಮಾಜಿ ಸಚಿವ ರೇವಣ್ಣ ಟೀಕಿಸಿದರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, 135 ಸೀಟ್ ಇಟ್ಕೊಂಡು ವಿರೋಧ ಪಕ್ಷದವರನ್ನ ಕಾಂಗ್ರೆಸ್ ಕರೆಯುತ್ತಿದ್ದಾರೆ, ಅವರಿಗೆ ನಮ್ಮ ಬಗ್ಗೆ ಹೆದರಿಕೆ ಎಂದರು. ಇನ್ನು ತಮ್ಮ ಆಪ್ತರ ಮೇಲಿನ ಕೊಲೆ ಪ್ರಯತ್ನದ ಬಗ್ಗೆ ಮಾಹಿತಿ ನೀಡಿ, ಅಕ್ಟೋಬರ್ 10 ರಾತ್ರಿ ತಮ್ಮ ಆಪ್ತ ಅಶ್ವಥ್ ಮೇಲೆ ಅಟ್ಯಾಕ್ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಎಸ್ಪಿಜಿ ಭದ್ರತೆ ಇದ್ದಾಗಲೇ ನಮ್ಮ ತಾಯಿ ಮೇಲೆ ಅಟ್ಯಾಕ್ ಆಗಿತ್ತು, ಇನ್ನು ಹಾಡಹಗಲೇ ಹೊಡೆದು ಹಾಕ್ತಾರೆ ಎಂದರು. ಕೃಷ್ಣೇಗೌಡರ ಕೊಲೆಯಾಗಿ 2 ತಿಂಗಳುಗಳೇ ನಡೆದರೆ ಈ ಕೇಸಿನಲ್ಲಿ ಪೊಲೀಸರ ಕಣ್ಣು ತಪ್ಪಿಸಿಕೊಂಡು ಹೇಗೆ ತಿರುಗಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. 3-4 ತಿಂಗಳಲ್ಲಿ ಎಂಪಿ ಚುನಾವಣೆ ಬರುತ್ತದೆ, ನಾವೇನಾದರೂ ಹೆದರಿಕೊಂಡು ಕೂರ್ತೀವಿ ಅಂದುಕೊಳ್ಳೋದು ಬೇಡ. ಹಾಸನದ ಎಸ್ಪಿ ಹೊಸಬರಿದ್ದಾರೆ, ಕೆಲಸ ಮಾಡುತ್ತಿದ್ದಾರೆ, ಅವರು ತನಿಖೆ ಮಾಡುತ್ತಾರೆ, ಹಾಗಾಗಿ ನಾನು ಏನು ಮಾತನಾಡುವುದಿಲ್ಲ. ಜಿಲ್ಲೆಯಲ್ಲಿ ರೌಡಿಗಳನ್ನ ಮಟ್ಟ ಹಾಕಬೇಕು, ಮಟ್ಕ ನಿಲ್ಲಿಸಬೇಕು ಎಂದರು. ಎಚ್ಎನ್ ನ್ಯೂಸ್, ಹಾಸನ. ಈಗ ಘಟನೆ, ನಾನು ಯಾಕೆಂದರೆ ಎಸ್ಪಿಯವರಿಗೆ ಹೊಸ್ತಾಗಿ ಬಂದವರೇ, ಅವರು ತನಿಖೆ ನಡೆಸುವಾಗ ನಾನು ಮಧ್ಯ ಇಂಟರ್ಫೀರೆನ್ಸ್ ಆಗಬಾರ್ದು. ಅವ್ರು ಏನಾಯಿತು, ಇನ್ನೊಂದು 6-7 ತಿಂಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರುತ್ತೆ, ಬರೋವಾಗ ನಾವು ಏನು ಹೆದರಿಕೊಂಡು ಕೂತ್ಕೊಳ್ತೀವಿ ಅಂತ ಏನಾದ್ರು ಕೂತ್ಕೊಂಡಿರಿ. ಕೆಲವರು ಅವರೇ ಇಲ್ಲೇ ಗೊತ್ತಾಯ್ತು ಸರ್, ಅದನ್ನು ನಾವು ಹೇಳೋಕ್ಕೂ ರಾಜಕೀಯವಾಗಿ ಹೇಳ್ತೀವಿ ಅಂತ ಕೆಲವರು ಬಂದು ಹಾರು ಹಾಕಿರೋದು ಅವರೇ. ಕೆಲವು ಲೀಡರ್ಗಳಿಗೆ, ಮಂತ್ರಿಗಳಿಗೆ ಹಾರ ಹಾಕ್ತಾರೆ, ಗೊತ್ತಾಯ್ತು ಸರ್. ಒಂದು ಮಂತ್ರಿಗಳು ಬಂದ ತಕ್ಷಣ ನಮ್ಮ ಕೆಲವರು ಮುಖಂಡರವರಲ್ಲಿ ಬಂದರೆ 3 ವರ್ಷದಿಂದ ಆಸಕ್ತಿಯಿಂದ ಕಾಂಗ್ರೆಸ್ ಸೇರಿಸ್ಕೋಬೇಕು, ಅವ್ರಿಗೆಲ್ಲ ಅವರೆಲ್ಲ ಹಾರ ಹಾಕೋರು ಅವರೇ. ರೌಡಿಗಳು ಬಂದು ನಾನೇನು ಮಾಡಲಿ ಸರ್, ಆಗ ಅಧಿಕಾರಿಗಳು ಏನು ಮಾಡ್ತಾರೆ? ಪೊಲೀಸ್ ಅಧಿಕಾರಿಗಳಿಲ್ಲಿ ಹಿಂದೆ ಹೇಳಿದ್ದೇನೆ ಸರ್, ಏನು ನಡೀತದೆ ಅಂತ. ನಾನು ಯಾಕೆ ಅದ್ರ ಬಗ್ಗೆ ನಾನು ಸ್ವಲ್ಪ ತನಿಖೆ ಆಗೋರಿಗೆ, ಯಾಕೆಂದರೆ ಎಸ್ ಪಿ ಅವರು ಹೊಸಬ್ರು ಬಂದಿದ್ದಾರೆ, ಅವ್ರು ಒಳ್ಳೆಯವರಿದ್ದಾರೆ, ಇನ್ನುಳಿದ್ದ ಎಸ್ ಪಿನೂ ಒಳ್ಳೆಯವರಿದ್ದರು. ನಾನು ಯಾಕೆಂದರೆ ಅವರು ತನಿಖೆ ನಡೆಯುವಾಗ ಮಧ್ಯದಲ್ಲಿ ನಾನು ಹೇಳಬಾರ್ದು ಅಂತ ನಾನು ಹೇಳೋದು. ನಾನು ಹೊಸ್ದಾಗಿ ಬಂದಿರುವಂಥ ಎಸ್ ಪಿ ಅವ್ರಿಗೆ ಮತ್ತು ಐ ಜಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡೋದು, ರಾಜ್ಯದ ಬಿಗಿಯಾಗಿ ಈ ಜಿಲ್ಲೆಯಲ್ಲಿ. ಸಕಲೇಶ್ಪುರ ಪಟ್ಟಣದಲ್ಲಿ ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡಿಕೊಂಡಿರುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಂಘ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಹಲವಾರು ವರ್ಷಗಳಿಂದ ಜೀವನೋಪಾಯಕ್ಕಾಗಿ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸಿಕೊಂಡು ಬರುತ್ತಿದ್ದಾರೆ. ಆದರೆ ಇದೀಗ ಪುರಸಭೆಯವರು ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡಬಾರದೆಂದು ಹೇಳಿ ಖಾಲಿ ಮಾಡುವಂತೆ ಪುರಸಭೆ ಅಧಿಕಾರಿಗಳು ಸೂಚನೆ ನೀಡಿರುವುದು ಸರಿಯಲ್ಲ ಎಂದು ವ್ಯಾಪಾರಸ್ಥರು ತಮ್ಮ ನೋವನ್ನ ಎಸಿ ಅವರ ಬಳಿ ತೋಡಿಕೊಂಡರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ಜೀವನಗೌಡ ಮಾತನಾಡಿ, ಸಕಲೇಶ್ಪುರ ನಗರವನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಬೀದಿ ಬದಿಯಲ್ಲಿ ಹಲವಾರು ವರ್ಷಗಳಿಂದ ವ್ಯಾಪಾರ ಮಾಡುತ್ತಿರುವವರನ್ನ ಪುರಸಭೆ ಅಧಿಕಾರಿಗಳು ಏಕಾಏಕಿ ಖಾಲಿ ಮಾಡಬೇಕೆಂದಿದ್ದಾರೆ. ಇದೇ ಪುರಸಭೆಯವರು ಹಿಂದೆ 50,000 ರೂಪಾಯಿಗಳವರೆಗೂ ಸಾಲ ನೀಡಿ ವ್ಯಾಪಾರ ಮಾಡಿ ನಿಮ್ಮ ಜೀವನ ಕಟ್ಟಿಕೊಳ್ಳಿ ಎಂದು ಹೇಳಿದ್ರು. ಆದರೆ ಅದೇ ಪುರಸಭೆಯವರು ಇಂದು ಅಂಗಡಿಗಳನ್ನ ಖಾಲಿ ಮಾಡಬೇಕೆಂದು ಹೇಳುತ್ತಿದ್ದಾರೆ.
ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ಮಹಿಳೆಯರು ಬಹುತೇಕ ವಿಧವೆಯರಾಗಿದ್ದು ದಿನನಿತ್ಯ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡ ಇವರುಗಳು ಎಲ್ಲಿಗೆ ಹೋಗಬೇಕು ಜೀವನ ನಡೆಸುವುದು ಹೇಗೆ ಸಕಲೇಶಪುರ ಅಭಿವೃದ್ಧಿಪಡಿಸಲು ಬೀದಿ ಬದಿ ವ್ಯಾಪಾರಿಗಳ ಸಹಕಾರ ಇದೆ ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ನಂತರ ಸಕಲೇಶಪುರ ನಗರಾಭಿವೃದ್ಧಿ ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಬ್ದುಲ್ ಮಾತನಾಡಿ ನಾನು ಸುಮಾರು 47 ವರ್ಷಗಳಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದಿದ್ದು ಈ ಹಿಂದೆ ಇದ್ದ ಶಾಸಕರು 28 ಲಕ್ಷ ಹಣ ಇದೆ ನಿಮಗೆ ಫುಡ್ ಕೋರ್ಟ್ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ರು ಆ ಭರವಸೆ ಭರವಸೆಯಾಗಿಯೇ ಉಳಿಯಿತು ನೂತನ ಶಾಸಕರಿಗೂ 3 ರಿಂದ 4 ಬಾರಿ ಮನವಿ ಮಾಡಿಕೊಂಡಿದ್ದೇವೆ ಆದರೂ ಸಹ ನಮ್ಮ ಸಮಸ್ಯೆಗೆ ಪರಿಹಾರ ದೊರಕಿಲ್ಲ ಎಂದರು ಬೀದಿಬದಿಯ ಹೂವಿನ ವ್ಯಾಪಾರಿ ಪದ್ಮಮ್ಮ ಮಾತನಾಡಿ ನಾನು ಕಳೆದ 35 ವರ್ಷಗಳಿಂದ ಬೀದಿಬದಿಯಲ್ಲಿ ಹೂವಿನ ವ್ಯಾಪಾರ ಮಾಡಿಕೊಂಡು ಬಂದಿದ್ದೇನೆ ಆದರೆ ನಿನ್ನೆ ಪುರಸಭೆ ಅಧಿಕಾರಿಗಳು ಬಂದು ಅಂಗಡಿಯನ್ನ ತೆರವು ಮಾಡುವಂತೆ ಹೇಳಿದ್ದಾರೆ ದಿಡಿರಂತ ಬಂದು ಅಂಗಡಿ ತೆರವು ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗುವುದು ನಮ್ಮ ಜೀವನ ಹೇಗೆ ಕಟ್ಟಿಕೊಳ್ಳುವುದು ಇದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು ಇನ್ನೊಬ್ಬ ಮಹಿಳಾ ವ್ಯಾಪಾರಿ ಜಯಲಕ್ಷ್ಮಿ ಮಾತನಾಡಿ ಕಳೆದ 27 ವರ್ಷಗಳಿಂದ ಬೀದಿಬದಿಯಲ್ಲಿ ವ್ಯಾಪಾರ ಮಾಡುತ್ತಾ ಬಂದಿದ್ದು ವಿಧವೆಯಾದ ನನಗೆ ಚಿಕ್ಕ ಮಕ್ಕಳನ್ನ ಸಾಕಲು ಬೀದಿಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಬೇಕು ದಯಮಾಡಿ ನಮಗೆ ಸರಿಯಾದ ಜಾಗದ ವ್ಯವಸ್ಥೆ ಮಾಡಿ ಜೀವನ ನಡೆಸಿಕೊಂಡು ಹೋಗಲು ಅನುವು ಮಾಡಿಕೊಡಬೇಕೆಂದು ಕೇಳಿಕೊಂಡ್ರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಸಕಲೇಶಪುರ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಕಾರ್ಯದರ್ಶಿ ಅನಿಲ್ ನಗರಾಧ್ಯಕ್ಷ ಸಂತೋಷ್ ಕುಮಾರ್ ಪ್ರದೀಪ್ ಮಾವಿನಹಳ್ಳಿ ಹಾಗೂ ಬೀದಿಬದಿ ವ್ಯಾಪಾರಿಗಳು ಹಾಜರಿದ್ದರು ಹೆಚ್ಎನ್ ನ್ಯೂಸ್ ಸಕಲೇಶಪುರ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಇವತ್ತು ನಾವು ಬೀದಿಬದಿ ವ್ಯಾಪಾರಿಗಳ ಜೊತೆ ಸೇರ್ಕೊಂಡು ಎಸಿ ಅವರಿಗೆ ಒಂದು ಮನವಿ ಕೊಡೋಕೆ ಬಂದಿದ್ದೀವಿ ಕಾರಣ ಏನಪ್ಪಾ ಅಂತಂದರೆ ನೆನ್ನೆ ದಿನ ದಿಢೀರಂತ ಪುರಸಭಾ ಅಧಿಕಾರಿಗಳು ಏಕೆ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಬಂದುಬಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಇಲ್ಲಿ ವ್ಯಾಪಾರ ಮಾಡಬಾರ್ದು ಸಕಲೇಶಪುರ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಬಂದು ಇಲ್ಲ ಸಲದ ಕೆಲವೊಂದು ರೀಸನ್ ತಗೊಬಂದು ಅದನ್ನು ಖಾಲಿ ಮಾಡ್ಸೋಕೆ ಬಂದಿದ್ದಾರೆ ಬಟ್ ಕೆಲವು ವರ್ಷಗಳ ಹಿಂದೆ ಇದೇ ಪುರಸಭೆ ಅಧಿಕಾರಿಗಳು ಅವರಿಗೆ 50,000 ರೂಪಾಯಿ ಲೋನ್ ಕೊಟ್ಬಿಟ್ಟು ನೀವು ಲೋನ್ ಕಟ್ಕೊಂಡು ಹೋಗಿ ನೀವು ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದೆ ಅಂತ ಅವರೇ ಹೇಳ್ಬಿಟ್ಟು ಹೋಗಿದ್ದಾರೆ ಈ ಅವರೇ ಲೈಸೆನ್ಸ್ ಸಮೇತ ಕೊಟ್ಟಿದ್ದಾರೆ ಈಗ ಸಡನ್ನಾಗಿ ಬಂದುಬಿಟ್ಟು ಅವರು ಖಾಲಿ ಮಾಡಿ ಅಂದರೆ ಅವ್ರ ಜೀವನ ಏನು ಮಾಡಬೇಕು ಇಲ್ಲಿ ಇರ್ತಕ್ಕಂಥ ಮಹಿಳೆಯರೆಲ್ಲರಿಗೂ ಮನೇಲಿ ಗಂಡಸರುಗಳಿಲ್ಲ ಅವ್ರ ಜೀವನಕ್ಕೋಸ್ಕರ ಅವತ್ತಿಂದು ವ್ಯಾಪಾರ ಮಾಡಿ ಅವತ್ತಲೇ ಅವರು ಜೀವನ ಸಾಗಿಸ್ಬೇಕಾದಂಥ ಪರಿಸ್ಥಿತಿ ಇದೆ ಆದ್ರಿಂದ ನನ್ನ ಹೆಸರು ಪದ್ಮಮ್ಮ ಅಂತ ಇಡೀ 35 ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಾ ಇರೋದು ನಾವೆಲ್ಲ ಹೂವಿನ ಅಂಗಡಿ ತೆಗ್ಸೋದು ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಹೆಂಗೋ ತಟ್ಟಿ ಪಟ್ಟಿ ಕಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತೀವಿ ಸಡಾರ್ನು ಬರೋದು ತೆಗ್ಸೋದು ಇದು ಹಿಂದಕ್ಕಿಟ್ಗಳಿ ಮುಂದಕ್ಕಿಟ್ಗಳಿ ಮೇಲೆಲ್ಲ ಹೇಲು ಉಚ್ಚೆ ಎಲ್ಲ ಸುರಿತಾರೆ ಹಾಕಂಗೆ ಕೂತಿದ್ದೀವಿ ಹಂಗೂ ನೆನ್ನೆ ಬಂದ್ಬಿಟ್ಟು ಎಲ್ಲ ದಡಿ ಮುಂಚಿಸಿದ್ರು ಹಿಂದಕ್ಕೆ ಹಾಕಳಿ ಅಂದವ್ರೆ ಹಾಕೊಂಡಿದ್ದೀವಿ ಇನ್ನೂ ಏನೇನು ಸಮಸ್ಯೆ ಮಾಡ್ತಾರೋ ಗೊತ್ತಿಲ್ಲ ದಯವಿಟ್ಟು ನಮಗೆ ಒಂದು ನ್ಯಾಯ ದರ್ಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು 26-27 ವರ್ಷ ಆಯ್ತು ಬೀದಿ ವ್ಯಾಪಾರಕ್ಕೆ ಇಳಿದೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸಾಕೊಂಡು ಅವತ್ತಿಂದ ಬಂದಿದ್ದೀವಿ ಅವತ್ತಿಂದ ಒಂದು ಇಂಪ್ರೂವ್ಮೆಂಟ್ ಇಲ್ಲ ಏನಿಲ್ಲ ನಮ್ಮ ಇವತ್ತಿನ ದಿವಸ ಬರ್ತಾರೆ ಮುನ್ಸಿಪಾಲ್ಟಿ ಅವ್ರು ಬರ್ತಾರೆ ಸಡನ್ ಆಗಿ ಎತ್ತಿ ಎತ್ತಿ ಅಂತಾರೆ ನಾವ್ ಎಲ್ಲಿಗೆ ಹೋಗೋಣ ನಮ್ಮ ಮಕ್ಕಳನ್ನ ಏನ್ ಸಾಕೋಣ ನಮಗ್ ಗಂಡ ಬೇರೆ ಇಲ್ಲ ನಾವ್ ದುಡ್ದಿ ನಾವ್ ಮುಂದೆ ಬರೋಣ ಅನ್ನಕ್ಕೆ ನಾವ್ ಇನ್ನೊಬ್ರು ಕಾಯೋದ್ ಬೇಡ ಅನ್ನಕ್ಕೆ ನಾವ್ ಫುಟ್ಪಾತ್ ನಲ್ಲಿ ನಮ್ ಶಕ್ತಿ ಬಿಟ್ಟು ನಾವ್ ದುಡಿತಾ ಇದೀವಿ ಅದಕ್ಕೂ ಕೂಡ ಬಿಡ್ತಾ ಇಲ್ಲ ಜನಗಳು ನೀವು ನಮ್ಗೆ ಸಹಕಾರ ಕೊಟ್ಟಿ ದಯವಿಟ್ಟು ಮನವಿ ಮಾಡ್ಕೊಡಿ ನಮ್ಗೆ ಅಷ್ಟೇ ಕೇಳೋದು ಜಯಲಕ್ಷ್ಮಿ ಮಾಡ್ಕೊಡಿ ನಮಸ್ಕಾರ ನನ್ನ ಹೆಸರು ಅಬ್ದುಲ್ ಅಜೀಜ್ ನಾನು ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ ನಾನು ಸುಮಾರು 47 ವರ್ಷಗಳಿಂದಲೂ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀನಿ ಮಾಡಿಕೊಡ್ತೀವಿ ಅಂತ ಬಿಟ್ಟು ಅವಾಗ್ಲಿಂದ ಆಶ್ವಾಸನೆ ಈಗಲೂ ಆಶ್ವಾಸನೆ ಈಚೆಗೆ ಬೀದಿ ಬದಿ ವ್ಯಾಪಾರಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೊಟ್ಟು ಸುಮಾರು 3 ವರ್ಷ ನಡೀತು 3 ವರ್ಷ ಆಗಿದೆ ಬ್ಯಾರೇಜ್ ಕೊಟ್ಟಿದೆ ಲೈಸೆನ್ಸ್ ಕೊಟ್ಟಿದೆ ಮತ್ತು ಲೋನು ಕೊಟ್ಟಿದೆ ಏನೇ ಕೊಟ್ಟಿದ್ರು ಜಾಗ ಅನ್ನೋದು ಯಾವುದು ಪುರಸಭೆಯಿಂದ ಯಾವುದು ಕೊಟ್ಟಿಲ್ಲ ನಮಗೆ ಈಗ ಇದ್ದವರೆಲ್ಲ ಬಂದ್ಬಿಟ್ಟು ಈಗ ಮುಂದ್ಗಡೆ ಕೂತಿದ್ದಾರೆ ಅಲ್ಲಿ ತೊಂದರೆ ಆಗುತ್ತೆ ತೆಗಿಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ತೆಗಿಯೋದಕ್ಕೆ ಹೋದ್ರೆ ಅವ್ರಿಗೆ ಕೂರೋದಕ್ಕೆ ಬೇರೆ ಜಾಗ ಇಲ್ಲ ನಾವು ಪುರಸಭೆಯಲ್ಲೋ ಕೇಳ್ಕೊಂಡ್ರಿ ಅದು ಶಾಸಕರ ಹತ್ರ ಅಲ್ಲೋ ಕೇಳ್ಕೊಂಡ್ರಿ ಹೆಚ್ಎನ್ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಹೆಚ್ಎನ್ ನ್ಯೂಸ್ಗೆ ಸ್ವಾಗತ ಪುನೀತ್ ಕೆರೆಹಳ್ಳಿಯವರ ಮೇಲೆ ಗೂಂಡಾ ಕಾಯ್ದೆ ಹಾಕಿರುವುದಕ್ಕೆ ಸರ್ಕಾರ ಕಾರಣ ನೀಡಬೇಕೆಂದು ಒತ್ತಾಯಿಸಿ ಬಾಳುಪೇಟೆ ಹಿಂದೂಪರ ಕಾರ್ಯಕರ್ತರು ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿಯವರಿಗೆ ಮನವಿ ಸಲ್ಲಿಸಿದರು ಕಳೆದ 30 ದಿನಗಳಿಂದ ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿಯವರನ್ನ ಬಂಧನದಲ್ಲಿಟ್ಟು ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿರುವ ಹಾಗೂ ಗೂಂಡಾ ಕಾಯ್ದೆ ಹಾಕಿರುವುದಕ್ಕೆ
ಸರ್ಕಾರ ಕಾರಣ ನೀಡಬೇಕೆಂದು ಒತ್ತಾಯಿಸಿ ಬಾಳುಪೇಟೆಯ ಹಿಂದೂಪರ ಕಾರ್ಯಕರ್ತರು ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂಪರ ಹೋರಾಟಗಾರ ಬಾಳು ಪ್ರದೀಪ್, ಪುನೀತ್ ಕೆರೆಹಳ್ಳಿ ಅವರು ಹಿಂದೂಪರ ಹೋರಾಟಗಾರರಾಗಿದ್ದು ಅವರ ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಇವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಬಂಧಿಸಿರುವುದು ಸರ್ಕಾರದ ಶಾಖಾ ರಕ್ಷಾ ಕಡತದಲ್ಲಿ ದಾಖಲೆಯಾಗಿ ಉಳಿದು ಬಿಡುತ್ತವೆ. ಅದರಿಂದ ಅವುಗಳನ್ನು ನೀವು ನಾಶಪಡಿಸಬೇಕೆಂದು ಸರ್ಕಾರಕ್ಕೆ ಅವರನ್ನು ಬಲವಂತದಿಂದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದರಿಂದ ಮನನೊಂದ ಪುನೀತ್ ಕೆರೆಹಳ್ಳಿ ಅವರು ಆಸ್ಪತ್ರೆಯಲ್ಲಿ ತಮ್ಮ ಉಪವಾಸ ಸತ್ಯಾಗ್ರಹ ಮುಂದುವರೆಸಿದ್ದಾರೆ. ಪುನೀತ್ ಕೆರೆಹಳ್ಳಿ ಅವರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದು ಒಬ್ಬ ನಿಷ್ಠಾವಂತ ಹಿಂದೂ ಹೋರಾಟಗಾರನಾಗಿದ್ದು ರಾಜ್ಯಾದ್ಯಂತ ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಬೆಂಬಲ ಹೊಂದಿದ್ದಾರೆ. ಆದರೆ ಅವರ ಅಹಿಂಸಾತ್ಮಕ ಹೋರಾಟಕ್ಕೆ ಕರ್ನಾಟಕ ಸರ್ಕಾರ ಸ್ಪಂದಿಸದೆ ಅವರ ವಿರುದ್ದ 309 ಅಡಿಯಲ್ಲಿ ಆತ್ಮಹತ್ಯೆ ಪ್ರಕರಣ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಭಾರತಕ್ಕೆ ಅಹಿಂಸಾ ಮಾರ್ಗದಿಂದ ಉಪವಾಸ ಸತ್ಯಾಗ್ರಹಗಳಿಂದ ಸ್ವತಂತ್ರ ಬಂತು ಎಂದು ಹೇಳುವ ನಾವು ಪುನೀತ್ ಕೆರೆಹಳ್ಳಿಯವರ ಉಪವಾಸ ಸತ್ಯಾಗ್ರಹಕ್ಕೆ ಕೊಟ್ಟ ಬೆಲೆಯೇನು? ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆ ಸರ್ಕಾರದಿಂದ ತನಗಾದ ಅನ್ಯಾಯದ ವಿರುದ್ದ ಪ್ರತಿಭಟಿಸುವ ಹಕ್ಕಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿಯವರ ಅಹಿಂಸಾ ತತ್ವವನ್ನೇ ನಾಶ ಮಾಡುತ್ತಿದೆ. ನಾವು ಪುನೀತ್ ಕೆರೆಹಳ್ಳಿಯವರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸರ್ಕಾರ ಕೂಡಲೇ ಎಚ್ಚೆತ್ತು ಪುನೀತ್ ಕೆರೆಹಳ್ಳಿಯವರನ್ನ ಭೇಟಿಯಾಗಿ ಅವರಿಗಾದ ಅನ್ಯಾಯವನ್ನು ಸರಿಪಡಿಸಲು ಶೀಘ್ರವಾಗಿ ಸ್ಪಂದಿಸಬೇಕು. ಒಂದು ವೇಳೆ ಪುನೀತ್ ಕೆರೆಹಳ್ಳಿಯವರಿಗೆ ನ್ಯಾಯ ಒದಗಿಸುವಲ್ಲಿ ವಿಫಲವಾಗಿ ಪುನೀತ್ ಕೆರೆಹಳ್ಳಿಯವರ ಜೀವಹಾನಿಯಾದಲ್ಲಿ ಅದರಿಂದಾಗುವ ಎಲ್ಲ ಅನಾಹುತಗಳಿಗೆ ಸರ್ಕಾರ ನೇರ ಹೊಣೆಯಾಗಬೇಕಾಗುತ್ತದೆ ಎಂದರು. ಈ ವೇಳೆ ಬಾಳುಪೇಟೆಯ ಪ್ರದೀಪ್, ಶಿವಕುಮಾರ್, ವೆಂಕಟೇಶ್, ವಿರೂಪಾಕ್ಷ, ಕಿಶೋರ್, ಶಂಕರಯ್ಯ ಹಾಗೂ ಇತರರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್, ಸಕಲೇಶಪುರ. ಅವರಿಂದ ಸರ್ಕಾರ ಆ ಉಪವಾಸ ಸತ್ಯಾಗ್ರಹ ಮಾಡಕ್ ಬಿಡದೆ ಇವಾಗ ಹಾಸ್ಪಿಟಲ್ ಇದಾರೆ. ಹಾಸ್ಪಿಟಲ್ ಇದ್ದು ಅವ್ರ ಅಷ್ಟೆಲ್ಲ ಮಾಡ್ತಿರೋ ಕಾರಣ ಪುನೀತ್ ಕೆರೆಹಳ್ಳಿಯವರು ಬೇರೆ ಏನೋ ರಾಜ್ಯ ಬರ್ಕೊಡಿ, ದೇಶ ಬರ್ಕೊಡಿ, ಅಥವಾ ಬೇರೆ ಏನೋ ಒಂದ್ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ. ಅವ್ರು ಕೇಳ್ತಿರೋದಿಷ್ಟೇ, ಗೂಂಡಾ ಕಾಯ್ದೆಯನ್ನ ನಮ್ಮ ಮೇಲೆ ಹಾಕಿದೀರ, ಅದಕ್ಕೆ ಕಾರಣ ಕೊಡಿ. ಆ ಕಾರಣ ಕೊಡಿ ಅಂತ ಯಾಕೆ ಕೇಳ್ತಿದ್ದಾರೆ ಅಂದ್ರೆ, ಡಾಕ್ಟರ್ ಏನಿದ್ದಾರೆ, ಅವ್ರ ಮರಣೋತ್ತರ ಪರೀಕ್ಷೆ ಮಾಡಿರೋ ಡಾಕ್ಟರ್, ಆ ಡಾಕ್ಟರ್ ಹೇಳಿರ್ತಾರೆ ಅದು ಸಾಮಾನ್ಯ ಸಾವು ಅಂತ. ಆದ್ರೆ ಸರ್ಕಾರ ಅದನ್ನ ಕೊಲೆ ಅನ್ನೋ ರೀತಿ ಬಿಂಬಿಸಿ ಪುನೀತ್ ಕೆರೆಹಳ್ಳಿಯವರಿಗೆ ಗೂಂಡಾ ಕಾಯ್ದೆ ಹಾಕಿದ್ದಾರೆ. ಆ ಗೂಂಡಾ ಕಾಯ್ದೆ ಹಾಕಿರೋದಕ್ಕೆ ಕಾರಣ ಏನು? ಅವ್ರ ಹತ್ರ ಗೂಂಡಾ ಕಾಯ್ದೆ ಹಾಕೋದಕ್ಕೆ ಬೇಕಾದ ದಾಖಲೆಗಳು ಏನಿದೆ, ಆ ದಾಖಲೆಗಳನ್ನ ಕೊಡಿ ಸ್ವಾಮಿ ಅಂತ ಪುನೀತ್ ಕೆರೆಹಳ್ಳಿಯವರು ಕೇಳ್ತಾ ಇರೋದು ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ಇಲ್ಲಿವರೆಗೆ ಯಾವುದೇ ಸರ್ಕಾರದ ಮಂತ್ರಿಗಳಾಗ್ಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳಾಗ್ಲಿ ಯಾರೂ ಅಲ್ಲಿ ಹೋಗಿರಲ್ಲ. ಪ್ರತಿ ತಿಂಗಳು 14,500 ಮೆಟ್ರಿಕ್ ಟನ್ ಜೋಳ ಪಶು ಆಹಾರಕ್ಕೆ ಬೇಕು. ರಾಜ್ಯದ ಸಹಕಾರ ಸಚಿವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದೇನೆ. ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ನಾನು ಕೆಎಂಎಫ್ ನಿರ್ದೇಶಕನಾಗಿ ಪತ್ರ ಬರೆದಿದ್ದೇನೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದರು. ಹಾಸನ ನಗರದ ಸಂಸದರ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೆಎಂಎಫ್ನಿಂದ ಮೆಕ್ಕೆಜೋಳ ಖರೀದಿ ಮಾಡಿ ಎಂದು ಒತ್ತಾಯ ಮಾಡಿದ್ದ ರೇವಣ್ಣ ಸಹಕಾರ ಸಚಿವ ರಾಜಣ್ಣಗೆ ಟಾಂಗ್ ಕೊಟ್ಟರು. ನಾನು ನಿರ್ದೇಶಕನಾಗಿ ನಾನು ಕರ್ತವ್ಯ ಮಾಡಿದ್ದೇನೆ, ನಾವು ಲೂಟಿ ಮಾಡಬೇಕು. ನಮ್ಮ ಸರ್ಕಾರ ಇರೋದು 5 ವರ್ಷ, ಲೂಟಿ ಮಾಡಲೇಬೇಕೆಂದು ನಿಮ್ಮ ಭಾವನೆ ಇದ್ರೆ ಏನು ಮಾಡಲಾಗುವುದಿಲ್ಲ. ಕೆಎಂಎಫ್ ಹಿಂಡಿ ದುಡ್ಡು ಹೊಡಿಬೇಕು ಎಂದ್ರೆ ನಾವೇನು ಮಾಡಲಾಗುತ್ತದೆ? ನಾನು ಮಾಜಿ ಸಚಿವನಾಗಿ ಕೆಎಂಎಫ್ ಸಭೆಗೆ ಭಾಗಿಯಾಗಿದ್ದೇನೆ. ನಾನು ಕೇಳದೇ ಇದ್ರೂ ಸಹಕಾರಿ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಮಾಡಬೇಕಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಜಿಲ್ಲೆಯಲ್ಲಿ ಎನ್ಡಿಆರ್ಎಫ್ ಗೈಡ್ಲೈನ್ ಅಡಿಯಲ್ಲೇ ದೊಡ್ಡ ಪ್ರಮಾಣದಲ್ಲಿ ರಾಗಿ ಜೋಳ ಬೆಳೆ ನಷ್ಟವಾಗಿದೆ. 73,950 ಹೆಕ್ಟೇರ್ ರಾಗಿ ಜೋಳ ರಾಗಿ ಬೆಳೆ ನಾಶವಾಗಿದೆ. ಅಧಿಕಾರಿಗಳ ಪ್ರಕಾರವೇ ಜಿಲ್ಲೆಯಲ್ಲಿ 64,77,00,000 ಮೌಲ್ಯದ ಬೆಳೆ ನಾಶವಾಗಿದೆ. 5,000 ಹೆಕ್ಟೇರ್ ಪ್ರದೇಶದಲ್ಲಿ ಹೂವಿನ ಬೆಳೆ ನಾಶವಾಗಿದೆ. ಜಿಲ್ಲೆಯಲ್ಲಿ 7,000 ಹೆಕ್ಟೇರ್ ಆಲೂಗೆಡ್ಡೆ ಬೆಳೆ ನಾಶವಾಗಿದೆ. ತೆಂಗು ಬೆಳೆ ಕೂಡ ರೋಗದಿಂದ ಇಡೀ ಬೆಳೆ ನಾಶವಾಗುವ ಆತಂಕವಿದೆ. ಈ ಸರ್ಕಾರಕ್ಕೆ ಇದನ್ನು ಗಮನಿಸಲು ಟೈಂ ಇಲ್ಲ, ಇವರದು ಬೇರೆ ಕೆಲಸ. ಕೆಎಂಎಫ್ ಅನ್ನ ಲೂಟಿ ಹೊಡೆಯೋರಿಗೆ ಬಿಡೋದಾದ್ರೆ ಬಿಟ್ಟು ಬಿಡಲೆ, ನನ್ನದೇನಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಹೆಚ್ಎನ್ ನ್ಯೂಸ್, ಹಾಸನ. ನಿನ್ನೆ ಸಹಕಾರಿ ಸಚಿವರು ಬಂದಿದ್ರು, ಅವರು ಜಿಲ್ಲೆಯಲ್ಲಿ ಒಂದ್ ಕಡೆ ಬರಗಾಲ, ಇನ್ನೊಂದ್ ಕಡೆ ಕರೆಂಟ್ ಇಲ್ಲ, 1 ಗಂಟೆ 2 ಗಂಟೆ ಕರೆಂಟ್ ಇಲ್ಲ, ಮತ್ತೆ ಇನ್ನೊಂದು ಕಡೆ ಈ ಜಿಲ್ಲೆಯಲ್ಲಿ ಕೆಲವು ರೈತರಿಂದ ಜೋಳ ಖರೀದಿ ಮಾಡಬೇಕು ಅನ್ನೋದ ನಾನು ಮೊನ್ನೆ ಧರಣಿ ಕಚೇರಿ ಹೇಳಿದ್ದೀನಿ, ಧರಣಿ ಮಾಡಿದ್ದೀನಿ ಡಿ ಸಿ. ಈಗ ಅವರೇ ಕೋಆಪರೇಟಿವ್ ಮಿನಿಸ್ಟರ್ ಇದ್ದು ಅವರೇ ಸಹಕಾರಿ ಸಚಿವರವರಲ್ಲ ಸರ್, ಒಂದು ತಿಂಗಳಿಗೆ 14,000 14,00,000
14,500 ಟನ್ ಬೇಕು ಅಂತ ಮಾಹಿತಿ. ಇವತ್ತು 14,500 ಮೆಟ್ರಿಕ್ ಟನ್ ಅಂದರೆ 1,73,000-74,000 ಮೆಟ್ರಿಕ್ ಟನ್ನು ವರ್ಷಕ್ಕೆ ಬೇಕು. ಈಗ ರಾಜ್ಯದ ಪಶು ಆರೋಗ್ಯ ಘಟಕಗಳಿಗೆ ನಾನು ಸುಮಾರು 16 ಲೆಟ್ರು ಬರೆದಿದ್ದೀನಿ. ರಾಜ್ಯದ ಸಹಕಾರಿ ಸಚಿವರಿಗೆ ಮನವಿ ಮಾಡೋದಿಷ್ಟೇ, ನಿಮ್ಮ ಸಹಕಾರಿ ಇಲಾಖೆ ಕಾರ್ಯದರ್ಶಿ ಬರೆದಾಯಿತು, ರಿಜಿಸ್ಟ್ರಾರಿ ಬರೆದಾಯಿತು, KMFMD ಬರೆದಾಯಿತು, ಅಧ್ಯಕ್ಷರು ಬರೆದಾಯಿತು, ಮುಖ್ಯಮಂತ್ರಿಗಳಿಗೆ ಬರೆದಾಯಿತು, ಸಹಕಾರಿ ಮಂತ್ರಿಗಳಿಗೆ ಬರೆದಾಯಿತು, ಅನುಮಾನ ಸ್ಪೆಂಡ್ರಿ ಸೆಕ್ರೆಟ್ರಿ ಬರೆದಾಯಿತು, ಅನುಮಾನ ಸ್ಪೆಂಡ್ರಿ ಮಿನಿಸ್ಟ್ರಿ ಬರೆದಾಯಿತು. 4 ಲೆಟ್ರ್ ಬರೆದಿದ್ದೀನಿ ನಾನು ಡೈರೆಕ್ಟ್ರಾಗಿ, ನನ್ನ ವ್ಯೂಸ್ ಹೇಳಬೇಕು ಬರೆದಿದ್ದೀನಿ. ಮುಳುಗಡೆ ರೈತ ಸಂತ್ರಸ್ತ ಕುಟುಂಬವೊಂದಕ್ಕೆ ಗ್ರಾಮದ ಕೆಲವು ವ್ಯಕ್ತಿಗಳು ನಿತ್ಯ ಕಿರುಕುಳ ನೀಡುತ್ತಿದ್ದು ನೊಂದ ಕುಟುಂಬಸ್ಥರು ನ್ಯಾಯಕ್ಕಾಗಿ ಅಂಗ್ಲ ಜೊತ್ತ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕಬ್ಯಾಡ್ಗರೆ ಗ್ರಾಮದ ನಿಂಗೇಗೌಡ ಅವರು ಸುಮಾರು 20 ಎಕರೆ ಜಮೀನು ಎಗಜ ಜಲಾಶಯಕ್ಕೆ ಮುಳುಗಡೆಯಾಗಿದೆ. ಇದಕ್ಕೆ ಪರ್ಯಾಯವಾಗಿ ಸರ್ಕಾರ ಇವರಿಗೆ ಹಳೇಬೀಡು ಹೋಬಳಿ ಕೆಂಪಕೋಡನಹಳ್ಳಿ ಸರ್ವೆ ನಂಬರ್ 64/3 ಜಮೀನು ಮಂಜೂರು ಮಾಡಿದೆ. ಮಂಜೂರಾತಿ ಪಡೆದಿರುವ ಸಂತ್ರಸ್ತ ರೈತ ಕುಟುಂಬ ಆ ಜಾಗದಲ್ಲಿ ಕಳೆದ 20 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರಿಗೆ ಕೆಂಪಗೌಡನಹಳ್ಳಿಯ ಕೆಲವು ವ್ಯಕ್ತಿಗಳು ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ನೊಂದ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇವರಿಗೆ ಮಂಜೂರಾಗಿರುವ ಸರ್ವೆ ನಂಬರ್ನಲ್ಲಿ ಇವರು ತೆಂಗು, ಅಡಿಕೆ, ಜೋಳ ಇತ್ಯಾದಿ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಇವರಿಗೆ ಕೆಂಪಗೌಡನಹಳ್ಳಿ ಗ್ರಾಮದ ಕೆಲವರು ನಿತ್ಯ ಗಲಾಟೆಗೆ ಬರುವುದು, ಹೀನಾಯವಾಗಿ ಬಯ್ಯುವುದು, ಹೊಡೆಯುವುದಕ್ಕೆ ಬರುವುದು, ಹೀಗೆ ಒಂದಲ್ಲ ಎರಡಲ್ಲ ನಾನಾ ರೀತಿ ತೊಂದರೆ ನೀಡುತ್ತಿದ್ದಾರೆ. ಇದರಿಂದ ಇಡೀ ಕುಟುಂಬದ ಸದಸ್ಯರಿಗೆ ಇವರ ಕಾಟದಿಂದ ಜೀವನ ಜಿಗುಪ್ಸೆಯಾಗಿದೆ. ನಮಗೆ ಬೇರೆಯವರಿಗೆ ಸೇರಿದ ಒಂದಿಂಚು ಜಾಗ ಬೇಡ, ನಮ್ಮ ದಾಖಲೆಗಳಿಗೆ ಅನುಗುಣವಾಗಿರುವ ಜಾಗವನ್ನು ತಹಸೀಲ್ದಾರ್ ಜಮೀನಿನ ಸರ್ವೆ ಮಾಡಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು, ಇನ್ನು ಪೊಲೀಸರು ನಮಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮುಳುಗಡೆ ಸಂತ್ರಸ್ತ ನಿಂಗೇಗೌಡ ಮತ್ತು ಪತ್ನಿ ನಾಗಮ್ಮ ಮನವಿ ಮಾಡಿದ್ದಾರೆ. ಹೆಚ್ಎನ್ ನ್ಯೂಸ್ ಬೇಲೂರು. ಹೆಸರು ಲಿಂಗೇಗೌಡ ಅಂತ. ನಾವು ಮೂಲತಃ ಚಿಕ್ಕಪೇಟೆಗೆರೆ ಅಗ್ಜಿ ಜಲಾಶಯ ಮುಳುಗಡೆಯವರು. ನಮಗೆ ಅಲ್ಲಿ ಮುಳುಗಡೆಯಾಗಿ ಜಮೀನಲ್ಲಿ 8 ಎಕರೆ ಜಮೀನು ಕೊಟ್ಟರು. ಜಮೀನು ಕೊಟ್ಟರೆ ಆ ಸರ್ವೆ ನಂಬರು 64/64 ನಮ್ಮ ಸರ್ವೆ ನಂಬರು ದಾಖಲಾತಿ ಎಲ್ಲ ಇದೆ ಸರ್ ನಮ್ಮ ಹತ್ರ. ಎಲ್ಲ ಇದ್ದೂ ಸಹ ನಾವು ತೆಂಗು ಅಡಿಕೆ ಎಲ್ಲ ಮಾಡಿಕೊಂಡು ಜೀವನ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಬಂದುಬಿಟ್ಟು ಏಕಾಏಕಿ ಟ್ರೆಂಚ್ ಎಲ್ಲ ತೆಗೆದುಬಿಟ್ಟು ನಮಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ. ಮಾನಹೀನವಾಗಿ ಬೈತಾರೆ. ಬೈದ್ಬಿಟ್ಟು ಒಂದು ಸರಿ ಹೊಡೆದು ಎಲ್ಲ ಗಲಾಟೆಯಾಗಿ ಎಲ್ಲ ಪ್ರತಿಯೊಂದು ಆಗಿದೆ. ನಮಗೆ ಹಿಂಸೆ ಕೊಟ್ಕೊಂಡು ಇದು ಮಾಡಿಕೊಂಡು ಭಾರಿ ಗೋಳಿಕೊಂತಾರೆ ಸರ್ ಇವರು. ಅದಕ್ಕೆ ನಮಗೆ ಸೂಕ್ತ ತಹಸೀಲ್ದಾರರು ಒಳ್ಳೆಯವರಾಗಿ ಬಂದಿದ್ದಾರೆ ಬೇಲೂರಿಗೆ. ನಮಗೆ ಒಳ್ಳೆಯ ರಕ್ಷಣೆ ಕೊಟ್ಬಿಟ್ಟು ನಮಗೊಂದು ಸ್ಪಾಟಿಗೆ ಬಂದುಬಿಟ್ಟು ಅದೇನಿದೆ ಅದನ್ನು ಇದು ಮಾಡಿಬಿಟ್ಟು ನಮಗೆ ಸರ್ವೆ ಮಾಡಿಬಿಟ್ಟು ನಮ್ದು ಏನಾರ ನಾನು ಏನಾರ ತಪ್ಪು ಮಾಡಿ ಏನಾರ ಆ ಕಡೆಗೆ ಹೋಗಿದ್ರೆ ನನಗೆ ಇದಾಗಲಿ ಸರ್ವೆ ಮಾಡಿಕೊಡಿ, ಒಂದ್ಸರಿ ಸ್ಪಾಟಿಗೆ ಬಂದು ತಹಸೀಲ್ದಾರ್ ಮೇಡಮ್ ಒಂದ್ಸರಿ ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡಬೇಕು ಸರ್ ನಮಗೆ. ಹೆಚ್ಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ಪ್ರತಿ ಮಹಿಳೆಯರಿಗೂ ಕಾನೂನಿನ ತಿಳುವಳಿಕೆ ಅಗತ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಬಿಕೆ ರವಿಕಾಂತ್ ಅಭಿಪ್ರಾಯಪಟ್ಟರು. ಹಾಸನದ ಶ್ರೀನಗರ ಬಡಾವಣೆಯಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ಕಾನೂನಿನಲ್ಲಿ ಸಾಕಷ್ಟು ರಕ್ಷಣೆ ಇದ್ದು ಇದರ ಅರಿವು ಹೊಂದಿ ರಕ್ಷಣೆ ಪಡೆಯಬೇಕೆಂದು ಮಾರ್ಗದರ್ಶನ ನೀಡಿದರು. ಕೌಟುಂಬಿಕ ದೌರ್ಜನ್ಯ, ಮಾನಸಿಕ ಹಿಂಸೆ, ಶೋಷಣೆ ಇದ್ದ ಸಂದರ್ಭ ಮಹಿಳೆಯರು ತಮಗಿರುವ ಕಾನೂನಿನ ರಕ್ಷಣೆ ಪಡೆಯಬೇಕು, ಕಾನೂನಿನ ನೆರವು ಪಡೆಯಬೇಕು, ಆದರೆ ಯಾವುದೇ ಕಾರಣದಿಂದ ಕಾನೂನನ್ನ ದುರುಪಯೋಗ ಕೂಡ ಆಗಬಾರದೆಂದು ಹೇಳಿದರು.
ಮಹಿಳೆ ತನ್ನ ಮೇಲಿನ ದೌರ್ಜನ್ಯದ ವಿರುದ್ದ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡಬಹುದು. ಆಸ್ತಿ ಹಕ್ಕು, ದೌರ್ಜನ್ಯದ ವಿರುದ್ದ ರಕ್ಷಣೆ, ಮಕ್ಕಳ ಹಕ್ಕುಗಳ ರಕ್ಷಣೆ ಸೇರಿ ಎಲ್ಲ ರೀತಿಯಲ್ಲಿ ಕಾನೂನಿನ ರಕ್ಷಣೆ ಪಡೆಯಬೇಕೆಂದು ಸಲಹೆ ನೀಡಿದರು. ಹಾಸನ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ, ಹುಟ್ಟಿದ ಮನುಷ್ಯರೆಲ್ಲರಿಗೂ ಕಾನೂನಿನ ರಕ್ಷಣೆ ಇದ್ದು, ಹುಟ್ಟುವ ಮುನ್ನ ಇರುವ ಭ್ರೂಣಕ್ಕೂ ಕಾನೂನಿನ ರಕ್ಷಣೆ ಇದೆ. ಲಿಂಗಪತ್ತೆ, ಭ್ರೂಣ ಹತ್ಯೆ ಕೂಡ ಅಪರಾಧ. ನಮ್ಮ ಸಂವಿಧಾನ ನಮಗೆ ಜೀವಿಸುವ ಹಕ್ಕು, ದುಡಿಮೆಯ ಹಕ್ಕು ನಮಗೆ ಮೂಲಭೂತ ಹಕ್ಕಾಗಿ ಸಂವಿಧಾನಾತ್ಮಕವಾಗಿ ಬಂದಿದೆ. ಈ ಹಕ್ಕುಗಳ ಉಲ್ಲಂಘನೆಯಾದಾಗ ಮೊದಲು ನೆರವಿಗೆ ಬರುವುದು ಪೊಲೀಸರು. ಎಲ್ಲರ ಹಕ್ಕುಗಳ ರಕ್ಷಣೆ ಹಾಗೂ ಕಾನೂನಿನ ಜಾರಿಗೆ ಪೊಲೀಸ್ ವ್ಯವಸ್ಥೆ ಇದೆ. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿಯೇ ವಿಶೇಷ ತಂಡವಿದ್ದು, ಅವರ ಹಕ್ಕುಗಳ ರಕ್ಷಣೆಗೆ ವಿಶೇಷ ಆದ್ಯತೆ ಇದೆ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ಆದ್ಯತೆ ನೀಡಿ ನೊಂದ ಮಹಿಳೆಯರಿಗೆ ಕಾನೂನಾತ್ಮಕ ರಕ್ಷಣೆ ನೀಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತದೆ ಎಂದರು. ಲಹರಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಬಿ ವೇದಾವತಿ ಮಾತನಾಡಿ, ನಮ್ಮ ಟ್ರಸ್ಟ್ ಮಹಿಳಾ ಹಾಗೂ ಮಕ್ಕಳ ಪರ ಕೆಲಸ ಮಾಡುತ್ತಿದ್ದು, ಶ್ರೀನಗರದಲ್ಲಿನ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಶ್ರೀನಗರದ ಶಾಂತ ಹಾಗೂ ಕವಿತಾ ಅವರು ಕಾರ್ಯಕ್ರಮ ಸಂಘಟಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಆರ್ ಮೋಹನ್ ಉದ್ಘಾಟನೆ ಮಾಡಿದರು. ಇದೇ ವೇಳೆ ಶ್ರೀನಗರದ ಮಕ್ಕಳಿಗೆ ಪುಸ್ತಕ ವಿತರಿಸಲಾಯಿತು. ಮನೆಯೊಳಗೇನೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ತೀರಾ ಮಿತಿ ಮೀರಿ ಹೋಗ್ಬಿಟ್ರೆ ಇನ್ನು ವಿಧಿನೇ ಇಲ್ಲ, ನಾನು ಇನ್ನು ಬದುಕೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗಳು ಎದುರಾದಾಗ ಖಂಡಿತವಾಗಲೂ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಅವಕಾಶ ಇದೆ. ಮತ್ತು ಕಾನೂನಿನಲ್ಲಿ ಸಾಕಷ್ಟು, ಅದು ಎಸ್ಪೆಷಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನುಗಳು ಈಗಾಗಲೇ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿದ್ದಾವೆ. ಸೊ ಅವುಗಳ ಒಂದು ಅಡಿಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕಾನೂನುಗಳನ್ನ ರಚನೆ ಮಾಡಿದೆ 1978ರಿಂದನೇ ಕಾನೂನುಗಳನ್ನ ರಚನೆ ಮಾಡಿದರೆ ನಿಮ್ಮ ರಕ್ಷಣೆಗಳನ್ನ ಹೇಗೆ ಮಾಡಬೇಕು ಅಂತ ನಿಮಗೆ ನಾವು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಬಹುಶಃ CRPC ಸಾಹೇಬರು ಹೇಳಿದ್ರು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ಅಂದರೆ ಯಾವ ರೀತಿ ಪ್ರೊಸೀಜರ್, ಅದು ಪ್ರೊಸೀಜರಲ್ ಆಸ್ಪೆಕ್ಟ್ ಯಾವ ರೀತಿ ಕಾನೂನನ್ನು ಜಾರಿ ಮಾಡಬೇಕು ಅಂತ ಹೇಳೋದನ್ನ ತಿಳಿಸ್ತದೆ. ಅದರಲ್ಲಿ ನಮ್ಮಲ್ಲಿ Section 154 CRPC ಅಂತೇಳಿದೆ. ರಾಷ್ಟೀಯ ಹೆದ್ದಾರಿ 75 ಮಣಿಪುರ ಸಮೀಪ ಇಸ್ಕಾನ್ ಅಂಗಸಂಸ್ಥೆಯಿಂದ ನಿರ್ಮಾಣವಾಗುತ್ತಿರುವ ವಿಜಯ ಮಾರುತಿ ವಿಗ್ರಹದ ಸುತ್ತಮುತ್ತಲಿನ ಆವರಣವನ್ನು ಸ್ವಚ್ಛಗೊಳಿಸಿ ಧಾರ್ಮಿಕ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕ ಸಿಮೆಂಟ್ ಮಂಜು ರಾಷ್ಟೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಆಲೂರು ತಾಲೂಕು ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ರಾಷ್ಟೀಯ ಹೆದ್ದಾರಿ 75 ಮಣಿಪುರ ಸಮೀಪ ಇಸ್ಕಾನ್ ಅಂಗಸಂಸ್ಥೆಯಿಂದ ನೂತನವಾಗಿ ನಿರ್ಮಾಣವಾಗುತ್ತಿರುವ ವಿಜಯ ಮಾರುತಿ ವಿಗ್ರಹವು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಕರಾವಳಿ ದೇವರ ಸೇವೆಗೆ ಹೋಗುವ ಭಕ್ತಾದಿಗಳಿಗೆ ಅನುಕೂಲವಾಗುವ ರೀತಿ ನಿರ್ಮಿಸಲಾಗಿದೆ. ಕೆರೆ ಒಳಗಡೆ ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದ್ದು ದೈವಶಕ್ತಿಯನ್ನು ಹೊಂದಿದ್ದಾಗಿದೆ ಎಂದು ವೈಕುಂಠದಾಸ್ ತಿಳಿಸಿದರು. ಆಲೂರು ಸಕಲೇಶ್ಪುರ ಮಾರ್ಗ ಮಧ್ಯೆ ಬೇರೆ ಊರನ್ನು ಸಂಪರ್ಕಿಸುವ ಹೆದ್ದಾರಿಗಳಲ್ಲಿ ಪ್ರಯಾಣಿಕರ ಹಾಗೂ ವಾಹನ ಚಾಲಕರ ಸುರಕ್ಷತೆ ದೃಷ್ಟಿಯಿಂದ ಸೂಚನಾ ಫಲಕ ಹಾಗೂ ಜಿಗ್ಜಾಗ್ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಶಾಸಕ ಸಿಮೆಂಟ್ ಮಂಜು ಎನ್ಎಚ್ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಬೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರುದ್ರೇಗೌಡ, ಗಣೇಶ್ ನಂಜುಂಡಪ್ಪ, ಬಿಜೆಪಿ ಪಕ್ಷದ ಮುಖಂಡರಾದ ಲೋಕೇಶ್ ಕಣಗಾಲ್, ಹನುಮಂತೇಗೌಡ, ದೊರೆಗೌಡ ಹಾಗೂ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು. ನ್ಯೂಸ್ ಆಲೂರು. ನ್ಯಾಷನಲ್ ಹೈವೇ ಬೆಂಗಳೂರು ಹೈವೇ 75ರಲ್ಲಿ ವಿಜಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮಾನ್ಯ ವೈಕುಂಠ ದಾಸರವರು, ಅಂದರೆ ಏನು ನಮ್ಮ ಇಸ್ಕಾನ್ ಅಂಗಸಂಸ್ಥೆ ಇರ್ಬೋದು, ಅದರಲ್ಲಿ ಇವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವರು ಈ ಊರಿಗೆ ಅನುಕೂಲ ಆಗಬೇಕು, ಈ ಊರಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಆಂಜನೇಯ ಸ್ಟ್ಯಾಚುನ ತಂದು ನಿಲ್ಲಿಸಿದ್ದಾರೆ. ಈ ಕಾಮಗಾರಿ ಹಲವಾರು ವರ್ಷಗಳಿಂದ ಅದು ಮುಂದುವರಿದು ತುಂಬ ಕುಂಠಿತವಾಗಿ ಸಾಗ್ತದೆ. ಆದಷ್ಟು ಬೇಗ ಮುಗಿಸ್ಬೇಕು ಅಂತಕ್ಕಂಥ ಇಚ್ಛೆ ಮಾತಾಡಿದಂಥ ಸಂದರ್ಭದಲ್ಲಿ ಇದೊಂದು ಇದನ್ನು ಇದಕ್ಕೊಂದು ಮಣ್ಣು ತುಂಬಿಸ್ಕೊಡ್ಬೇಕು ಅಂತಾಯಿತು. ಈ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ಜಾಗವನ್ನು ನೋಡಿದ್ದೀನಿ. ಈಗ ಆಲ್ರೆಡಿ ಮಣ್ಣು ತುಂಬಿಸ್ಲಿಕ್ಕೆ ಕರೆದು ಕೆಲವೊಬ್ಬರಿಗೆ ಹೇಳಿದ್ದೀನಿ. ಆದಷ್ಟು ಬೇಗ ಇದನ್ನು ಮಣ್ಣನ್ನು ತುಂಬಿಸ್ಕೊಡ್ತಾರೆ. ಇವ್ರ ಇಚ್ಛೆ ಆದಷ್ಟು ಬೇಗ ಈ ದೇವಸ್ಥಾನ ಓಪನ್ ಆಗಿ ಸಾರ್ವಜನಿಕರು ಉಪಯೋಗ ಆಗಬೇಕು ಅಂತಕ್ಕಂಥ ಇಚ್ಛೆ ಇದೆ. ಆದಷ್ಟು ಬೇಗ ಈ ಕಾಮಗಾರಿಗೆ ನಮ್ಮ ಕೈಲಾದಂಥ ಸಹಕಾರವನ್ನು ನಾವು ಮಾಡಿ ಆದಷ್ಟು ಬೇಗ ಈ ಕೆಲಸವನ್ನು ಮುಗಿಸಿ ಏನು ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ, ಕಟೀಲು ಎಲ್ಲ ಏನು ಯಾತ್ರಾರ್ಥಿಗಳು ಓಡಾಡ್ತಾರೆ ಅವರೆಲ್ಲರಿಗೂ ಕೂಡ ಬಂದು ಇಲ್ಲೊಂದು ಕೂತು ರೆಸ್ಟ್ ಮಾಡಿ ಈ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥ ಪುಣ್ಯ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಿರ್ತಕ್ಕಂಥದ್ದು. ಆದಷ್ಟು ಬೇಗ ಇದನ್ನು ಕಾಮಗಾರಿ ಮುಗಿಸ್ಲಿಕ್ಕೆ ಏನು ಬೇಕೋ ಅದೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ. ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿರುವ ಆರ್ ಕೃಷ್ಣ ಅವರನ್ನು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಅಥವಾ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಅಖಿಲ ಕರ್ನಾಟಕ ಅರುಂಧತಿಯ ಆದಿ ದ್ರಾವಿಡ ಪೌರ ಕಾರ್ಮಿಕ ಮಹಾಸಭಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಆಗ್ರಹಿಸಿದರು.
ಹಾಸನದಲ್ಲಿ ಮಾತನಾಡಿ ಇತಿಹಾಸದಲ್ಲೇ ಪೌರ ಕಾರ್ಮಿಕ ಸಫಾಯಿ ಕರ್ಮಚಾರಿಗಳಿಗೆ ಪ್ರತ್ಯೇಕವಾಗಿ ಶೇಕಡಾ 3ರಷ್ಟು ಒಳ ಮೀಸಲಾತಿ ಹೋರಾಟ ಮಾಡಿದ ಸಮುದಾಯದ ಏಕೈಕ ನಾಯಕ ಅಖಿಲ ಕರ್ನಾಟಕ ಅರುಂಧತಿಯ ಪೌರ ಕಾರ್ಮಿಕ ಮಹಾಸಭಾ ಸಂಘಟನೆಯ ರಾಜ್ಯಾಧ್ಯಕ್ಷ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಪುರಸಭೆಗೆ ಅಧ್ಯಕ್ಷರಾಗಿದ್ದ ಆರ್ ಕೃಷ್ಣರನ್ನ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಅಥವಾ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯಕ್ಕೆ ಶಕ್ತಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ರನ್ನ ಅಖಿಲ ಕರ್ನಾಟಕ ಅರುಂಧತಿಯ ಆದಿ ದ್ರಾವಿಡ ಪೌರ ಕಾರ್ಮಿಕ ಸಂಘಟನೆ ಒತ್ತಾಯಿಸುತ್ತದೆ ಎಂದರು. ಅಖಿಲ ಕರ್ನಾಟಕ ಅರುಂಧತಿಯ ಆದಿ ದ್ರಾವಿಡ ಪೌರ ಕಾರ್ಮಿಕ ಮಹಾಸಭಾ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಗೌರವಾಧ್ಯಕ್ಷ ಎಚ್ಎಸ್ ಬಾಬು, ಚಾಮುಂಡಿ ವೆಂಕಟೇಶ್, ಅಧ್ಯಕ್ಷ ಗಂಗರಾಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಎಎನ್ ನ್ಯೂಸ್ ಹಾಸನ. ಕಾರ್ಮಿಕರಿಗೆ ಇತಿಹಾಸದಲ್ಲೇ 3% ಒಳಮೀಸಲಾತಿಯಲ್ಲಿ 3% ಕೊಡಬೇಕು ಅಂತ ಹೇಳಿ ಕಳೆದ 25 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಏಕೈಕ ನಾಯಕರಾದಂಥ ಅಖಿಲ ಕರ್ನಾಟಕ ಅರುಂಧತಿಯ ಮಹಾಸಭಾದ ರಾಜ್ಯಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಆರ್ ಕೃಷ್ಣರವರನ್ನು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಅಥವಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರನ್ನ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಹಾಗೂ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರನ್ನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣ ಸಾಹೇಬರನ್ನ ಈ ಮುಖಾಂತರ ಒತ್ತಾಯ ಮಾಡ್ತಾ ನಾವು ಕೇಳ್ಕೊತಾ ಇದ್ದೀವಿ. ಇವರು ಯಾಕೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ. ಪಿಯುಸಿ ನಂತರ ಫಾರ್ಮಸಿ ಪದವಿ ಮಾಡಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಸದಾವಕಾಶ. 4 ವರ್ಷದ ಬ್ಯಾಚುಲರ್ ಆಫ್ ಫಾರ್ಮಸಿ 2023-24 ಶೈಕ್ಷಣಿಕ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ರಾಜೀವ್ ಕಾಲೇಜ್ ಆಫ್ ಫಾರ್ಮಸಿ, BM ಬೈಪಾಸ್ ರಸ್ತೆ, ಹಾಸನ. ಬ್ರೇಕ್ನ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ. ಬೋರ್ವೆಲ್ ರಿಪೇರಿ ಮಾಡುವ ವಾಹನವೊಂದು ಚಾಲಕನ ಅಜಾಗರೂಕತೆಯಿಂದ ಪಲ್ಟಿ ಹೊಡೆದು ಯಾವುದೇ ಪ್ರಾಣಾಪಾಯ ಇಲ್ಲದೆ ಪಾರಾಗಿರುವ ಘಟನೆ ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ನಡೆದಿದೆ. ಬೇಲೂರು ಪಟ್ಟಣದ ಜೆಪಿ ನಗರದ ಮುಖ್ಯರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ತಿರುಗುವ ಹಾಗೂ ಪಕ್ಕದ ಶಾಲೆಯ ಶಾಂತಲ ಹಾಗೂ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಮುಂಭಾಗದಲ್ಲಿ ಸಂಜೆ 5:30 ಸಮಯ ಅತಿ ವೇಗವಾಗಿ ತನ್ನ ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿಕೊಂಡು ಬಂದ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಬೋರ್ವೆಲ್ ರಿಪೇರಿ ಮಾಡುವ ವಾಹನ ರಸ್ತೆ ಪಕ್ಕದಲ್ಲಿ ಪಲ್ಟಿ ಹೊಡೆದ ಪರಿಣಾಮ ವಾಹನದ ಚಾಲಕ ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾನೆ. ಇಲ್ಲಿ 3 ವಿದ್ಯಾಸಂಸ್ಥೆ ಇದ್ದು ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಮನೆಗೆ ತೆರಳಲು ನಿಂತಿರುತ್ತಾರೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ವಾಹನಗಳು ಅತಿ ವೇಗವಾಗಿ ಸಂಚರಿಸುವುದರಿಂದ ಜೀವವನ್ನ ಕೈಯಲ್ಲಿ ಹಿಡಿದು ರಸ್ತೆ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಈಗಾಗಲೇ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ 4 ಬ್ಯಾರಿಕೇಡ್ ಹಾಕಿದ್ರೂ ಸಹ ಕೆಲ ವಾಹನ ಸವಾರರು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡುತ್ತಾರೆ. ದಯಮಾಡಿ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಇಲ್ಲಿ ರಸ್ತೆ ಉಬ್ಬುಗಳನ್ನು ನಿರ್ಮಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದರು. ಕಳೆದ 1 ವರ್ಷದಿಂದ ಚಿಕ್ಕಪುಟ್ಟ ಅಪಘಾತಗಳಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು. ಈ ಹಿಂದೆ ರಸ್ತೆ ಉಬ್ಬುಗಳನ್ನು ನಿರ್ಮಿಸುವಂತೆ ಪೋಷಕರು ಹಾಗೂ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ಮಾಡಿದ್ರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ಕೂಡಲೇ ರಾಷ್ಟೀಯ ಹೆದ್ದಾರಿಯವರು ರಸ್ತೆ ಉಬ್ಬು ನಿರ್ಮಾಣ ಮಾಡುವಂತೆ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಆಗ್ರಹಿಸಿದರು. ಹಸು ಮೈ ತೊಳೆಯಲು ಹೋಗಿದ್ದ ವ್ಯಕ್ತಿ ಕೆರೆಯಲ್ಲಿದ್ದ ಹೂಳಿನಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ. ಕೆಲಕಾಲ ಕೆರೆಯಲ್ಲಿ ಶೋಧ ಕಾರ್ಯ ನಡೆಸಿದ ಸ್ಥಳೀಯ ಈಜುಗಾರರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಶವವನ್ನು ಹೊರತೆಗೆದರು. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ತಿರುಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ 45 ವರ್ಷದ ಸ್ವಾಮಿ ಮೃತಪಟ್ಟ ವ್ಯಕ್ತಿ. ಅಕ್ಟೋಬರ್ 12ರಂದು ಬೆಳಗ್ಗೆ ಸ್ವಾಮಿ ಗ್ರಾಮದ ಕೆರೆಗೆ ತಮ್ಮ ಹಸುಗಳನ್ನು ಮೈ ತೊಳೆಯಲು ಹೋಗಿದ್ರು. ಈ ವೇಳೆ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ. ಕೆರೆಯಲ್ಲಿ ಹೂಳು ತುಂಬಿದ್ರಿಂದ ಅದರಲ್ಲಿ ಸಿಲುಕಿ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಸ್ಥಳೀಯ ಈಜುಗಾರರು ಹಾಗೂ ಪೊಲೀಸರು ಮತ್ತು ಅಗ್ನಿಶಾಮಕದವರು ಕೆರೆಯಲ್ಲಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಶೋಧ ಕಾರ್ಯ ನಡೆಸಿ ಸ್ವಾಮಿ ಶವ ಹೊರತೆಗೆದರು. ವಿಷಯ ತಿಳಿದ ತಾಲೂಕು ದಂಡಾಧಿಕಾರಿ ಯಮಮತ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಸಂಬಂಧಿಕರಿಗೆ ಸಾಂತ್ವನ ಹೇಳಿದ್ದಲ್ಲದೆ ಇದರ ಬಗ್ಗೆ ಮಾಹಿತಿ ನೀಡುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಹಳೇಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವೃತ್ತ ನಿರೀಕ್ಷಕ ಜಯರಾಮ್, ಹಳೇಬೀಡು ಪಿಎಸ್ಐ ಎಸ್ಜಿ ಪಾಟೀಲ್ ಸ್ಥಳದಲ್ಲಿದ್ದರು. ಹೆಚ್ಎನ್ ನ್ಯೂಸ್ ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಮುಂದುವರೆದ ಕಾಡಾನೆ ಹಾವಳಿ, ಗಜಪಡೆ ದಾಂಧಲೆಯಿಂದ ಅಪಾರ ಪ್ರಮಾಣದ ಬೆಳೆನಾಶ, ಅರಣ್ಯ ಇಲಾಖೆ ನಿಷ್ಕ್ರಿಯತೆಗೆ ಸಾರ್ವಜನಿಕರ ಬೆಳೆಗಾರರ ತೀವ್ರ ಆಕ್ರೋಶ. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಕಾಂಗ್ರೆಸ್ ಮುಖಂಡರಿಗೆ ಭಯ, ನಾನು ಪತ್ರ ಬರೆದಿದ್ದೇನೆ ಎಂಬ ಹೇಳಿಕೆ ಮೂಲಕ ಜಿಲ್ಲಾ ಮಂತ್ರಿ ರಾಜಣ್ಣನಿಗೆ ರೇವಣ್ಣ ಟಾಂಗ್. ಕೆಎಂಎಫ್ ನ ಲೂಟಿ ಹೊಡೆಯೋರಿಗೆ ಬಿಡೋದಾದ್ರೆ ಬಿಟ್ಟು ಬಿಡ್ಲಿ, ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಕ್ರೋಶ. ಸಕಲೇಶ್ಪುರ ರಸ್ತೆ ಅಭಿವೃದ್ಧಿಗಾಗಿ ಬೀದಿ ಬದಿ ಅಂಗಡಿಗಳ ತೆರವಿಗೆ ಮುಂದಾದ ಪುರಸಭೆ, ತೆರವುಗೊಳಿಸುವ ಮುನ್ನ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ. ಎಸಿ ಅವರ ಬಳಿ ಅಳಲು ತೋಡಿಕೊಂಡ ಬೀದಿ ಬದಿ ವ್ಯಾಪಾರಿಗಳು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.